ಮೊದಲನೆಯ ಪ್ರಶ್ನೆ ಅಣು ಕಂಡು ಹಿಡಿದವರು ಯಾರು ಈ ಅಣುವನ್ನ ಯಾರು ಕಂಡುಹಿಡಿತಾರೆಪ್ಪಾ ಅಂದ್ರೆ ಇಲ್ಲಿ ಜಾನ್ ಡಾಲ್ಟನ್ ಅಂತಕ್ಕಂಥವ್ರು ಇದನ್ನ ಕಂಡು ಹಿಡಿತಾರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಜೀವಶಾಸ್ತ್ರದ ಪಿತಾಮ ಎಂದು ಯಾರನ್ನು ಕರೆಯುತ್ತಾರೆ ಜೀವಶಾಸ್ತ್ರದ ಪಿತಾಮ ಅಂತೇಳಿ ಇಲ್ಲಿ ಅರಿಸ್ಟಾಟಲ್ ಅವರನ್ನು ಕರಿತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಮೂರನೆಯ ಪ್ರಶ್ನೆ ಯಾವ ವಿಧಿಯನ್ನು ಜಡತ್ವದ ನಿಯಮ ಎಂದು ಕರೆಯುತ್ತಾರೆ ನೋಡಿ ಇಲ್ಲಿ ಯಾವ ನಿಯಮದ ಬದಲಿಗೆ ವಿಧಿ ಅಂತೇಳಿಕೊಟ್ಟಿದಾನ ಸ್ವಲ್ಪ ಅದನ್ನ ನೀವು ನೋಡಬೇಕಾಗ್ತದೆ ಕನ್ನಡದಲ್ಲಿ ನೋಡೋದಕ್ಕಿಂತ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ನೋಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇಲ್ಲಿ ಯಾವ ನಿಯಮವನ್ನು ಜಡತ್ವದ ನಿಯಮ ಅಂತೇಳಿ ಕರೀತಾರಪ್ಪ ಅಂದ್ರೆ ನ್ಯೂಟನನ್ನು ಪ್ರಥಮ ಕಾನೂನು ಅಥವಾ ನ್ಯೂಟನನ್ನು ಪ್ರಥಮ ನಿಯಮವನ್ನು ಇಲ್ಲಿ ಜಡತ್ವದ ನಿಯಮ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಎ ಎ ಸರಿಯಾಗಿರ್ತಕ್ಕಂಥ ಇಂಥ ಪ್ರಶ್ನೆಯನ್ನು ಸ್ವಲ್ಪ ನೀವು ಇಂಗ್ಲೀಷ್ನಲ್ಲಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ ನೆಕ್ಸ್ಟ್ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ಕೆಂಪು ಇರುವೆಯಲ್ಲಿ ಕಂಡು ಬರುವ ಆಮ್ಲ ಯಾವುದು ನೋಡಿ ಕೆಂಪು ಇರುವೆಯಲ್ಲಿ ಫಾರ್ಮಿಕ್ ಆಮ್ಲ ಕಂಡು ಬರ್ತಕ್ಕಂಥದ್ದು ಈ ಕೆಂಪು ಇರುವೆ ಮತ್ತು ಜೇನು ಹುಳುಗಳಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದಪ್ಪ ಅಂದ್ರೆ ಇಲ್ಲಿ ಫಾರ್ಮಿಕ್ ಆಮ್ಲ ಅಂತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಬೆಣ್ಣೆಯಲ್ಲಿ ಕಂಡು ಬರುವ ಆಮ್ಲ ಯಾವುದು ನೋಡಿ ಬೆಣ್ಣೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಮ್ಲ ಯಾವುದಪ್ಪ ಅಂದ್ರೆ ಇಲ್ಲಿ ಬ್ಯೂಟೇರಿಕ್ ಆಮ್ಲ ಅಂತಕ್ಕಂಥದ್ದು ಇದು ಬೆಣ್ಣೆಯಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಆರನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಉತ್ಪಾದಿಸಲು ಬಳಸುತ್ತಾರೆ ಇಲ್ಲಿ ಯಾವುದನ್ನ ಬಳಕೆ ಮಾಡ್ತಾರಪ್ಪ ಅಂದ್ರೆ ಸಿಲ್ವರ್ ಅಯೋಡೈಡ್ ಬಳಕೆ ಮಾಡ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಹೆಮಟಾಲಜಿ ಯಾವುದಕ್ಕೆ ಸಂಬಂಧಿಸಿದೆ ಈ ಹೆಮಟಾಲಜಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ರಕ್ತದ ಅಧ್ಯಯನಕ್ಕೆ ಆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಸೂರ್ಯ ಹುಟ್ಟುವಾಗ ಮತ್ತು ಮುಳುಗುವಾಗ ಕೆಂಪಾಗಿ ಕಾಣಲು ಕಾರಣ ಏನು ನೋಡಿ ಸೂರ್ಯ ಹುಟ್ಟಬೇಕಾದ್ರೆ ಮತ್ತು ಮುಳುಗಬೇಕಾದ್ರೆ ಕೆಂಪಾಗಿ ಕಾಣ್ತಾನೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಬೆಳಕಿನ ಚದುರುವಿಕೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಒಂಬತ್ತನೆಯ ಪ್ರಶ್ನೆ ಬ್ಯಾಟ್ರಿಗಳಲ್ಲಿ ಯಾವ ಆಸಿಡ್ ಅನ್ನು ಬಳಸುತ್ತಾರೆ ನೋಡಿ ಈ ಬ್ಯಾಟ್ರಿಗಳಲ್ಲಿ ಯಾವ ಆ್ಯಸಿಡನ್ನು ಬಳಕೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಸಲ್ಫರಿಕ್ ಎಸಿಡ್ ಬಳಕೆ ಮಾಡ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹತ್ತನೆಯ ಪ್ರಶ್ನೆ ಜೀವಕೋಶಗಳನ್ನು ಎಣಿಸಲು ಬಳಸುವ ಮಾಪಕ ಯಾವುದು ನೋಡಿ ಆ ಎಣಿಸಲು ಬಳಸ್ತಕ್ಕಂಥ ಒಂದು ಮಾಪಕ ಯಾವುದಪ್ಪ ಅಂದ್ರೆ ಇಲ್ಲಿ ಸೈಟೋಮೀಟರ್ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಹನ್ನೊಂದನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಬಹುದು ಯಾವುದರಲ್ಲಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಬಹುದಪ್ಪ ಅಂದ್ರೆ ಇಲ್ಲಿ ಡಿ ವಿ ಡಿಯಲ್ಲಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಬಹುದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ವಾತಾವರಣದ ಒತ್ತಡ ಅಳೆಯಲು ಬಳಸುವ ಮಾಪಕ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಬ್ಯಾರೋಮೀಟರ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿಮೂರನೆಯ ಪ್ರಶ್ನೆ ಶ್ರೀಹರಿಕೋಟ ಲಾಂಚ್ ಪ್ಯಾಡ್ ಯಾವ ರಾಜ್ಯದಲ್ಲಿದೆ ನೋಡಿ ಆ ಶ್ರೀಹರಿಕೋಟ ಲಾಂಚ್ ಪ್ಯಾಡ್ ಅಂತಕ್ಕಂಥದ್ದು ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನಾಲ್ಕನೆಯ ಪ್ರಶ್ನೆ ಅತಿ ಹೆಚ್ಚು ಪತ್ರಶೀಲತೆ ಹೊಂದಿರುವ ಲೋಹ ಯಾವುದು ಅಪ್ಪ ಇಲ್ಲಿ ಚಿನ್ನ ಅಂತಕ್ಕಂಥದ್ದು ಅತಿ ಹೆಚ್ಚು ಪತ್ರಶೀಲತೆ ಹೊಂದಿರತಕ್ಕಂಥ ಒಂದು ಲೋಹ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೆಯ ಪ್ರಶ್ನೆ ವಿದ್ಯುತ್ ಶಕ್ತಿಯ ಮೂಲಮಾನ ಯಾವುದು ನೋಡಿ ಆ ವಿದ್ಯುತ್ ಶಕ್ತಿಯ ಮೂಲಮಾನ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಜೌಲ್ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಯಾವ ಆಮ್ಲವನ್ನು ಆಮ್ಲಗಳ ರಾಜ ಎಂದು ಕರೆಯುತ್ತಾರೆ ಇಲ್ಲಿ ಯಾವ ಆಮ್ಲವನ್ನು ಆಮ್ಲಗಳ ರಾಜ ಅಂತೇಳಿ ಕರೀತಾರೆ ಅಪ್ಪ ಅಂದ್ರೆ ಗಂಧಕ ಆಮ್ಲವನ್ನ ಕರೀತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಕಠಿಣ ದ್ರವ್ಯವಾಗಿರುತ್ತದೆ ಇಲ್ಲಿ ಯಾವುದು ಅತ್ಯಂತ ಕಠಿಣ ದ್ರವ್ಯವಾಗಿದೆಯಪ್ಪ ಅಪ್ಪ ಇಲ್ಲಿ ವಜ್ರ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಸಸ್ಯಗಳು ಮುಖ್ಯವಾಗಿ ಇದರಿಂದ ಅವುಗಳ ಪೋಷಕಾಂಶಗಳನ್ನು ಪಡೆಯುತ್ತವೆ ಇಲ್ಲಿ ಸಸ್ಯಗಳು ಯಾವುದರಿಂದ ಪೋಷಕಾಂಶವನ್ನು ಪಡೆಯುತ್ತವಪ್ಪ ಅಂದ್ರೆ ಮಣ್ಣಿನಿಂದ ಪಡಿತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹತ್ತೊಂಬತ್ತನೇ ಪ್ರಶ್ನೆ ನೀರಿನಲ್ಲಿ ಕಂಡುಬರುವ ಗುಳ್ಳೆಯು ಹೀಗೆ ಕಾರ್ಯನಿರ್ವಹಿಸುತ್ತದೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ನಿಮ್ಮ ಮಸೂರು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನ ಪೆನ್ಸಿಲ್ಗಳಲ್ಲಿ ಉಪಯೋಗಿಸುತ್ತಾರೆ ಇಲ್ಲಿ ಯಾವುದನ್ನ ಉಪಯೋಗ ಮಾಡ್ತಾರಪ್ಪ ಅಂದ್ರ ಇಲ್ಲಿ ಗ್ರಾಫೈಟ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇದು ಸುಮಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರುವುದಾದರೆ ಹೆಚ್ಚಿನ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಏನೆಂದು ಕರೆಯುತ್ತಾರೆ ಅಪ್ಪ ಇಲ್ಲಿ ಲುಕೇಮಿಯಾ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆರಡನೇ ಪ್ರಶ್ನೆ ವಿದ್ಯುತ್ ಶಕ್ತಿ ಭಾರತ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಬರುತ್ತದೆ ಅಪ್ಪ ಅಂದ್ರೆ ಇದು ಸಮವರ್ತ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂಥ ನೋಡಿ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ಸಮವರ್ತ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತ್ ಪ್ರಶ್ನೆ ಕಿಡ್ನಿಗಳ ಬಗ್ಗೆ ಸಂಬಂಧಿಸಿದ ಅಧ್ಯಯನ ಯಾವುದು ಅಪ್ಪಾ ಇಲ್ಲಿ ನೆಪ್ರಾಲಜಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ಏರ್ಕ್ರಾಫ್ಟ್ ಕೈಗಾರಿಕೆ ಇರ್ತಕ್ಕಂಥದ್ದು ಎಲ್ಲಿಯಪ್ಪ ಅಂದ್ರೆ ಇದು ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಆ ನ್ಯೂಟನ್ ಯಾವುದರ ಮಾಪನಕ್ಕೆ ಸಂಬಂಧಿಸಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದಪ್ಪಾ ಅಂದ್ರೆ ಇಲ್ಲಿ ಬಲ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ಕೆಳಗಿನ ಯಾವುದು ಅತಿ ಹೆಚ್ಚು ಕರಗುವ ಬಿಂದು ಹೊಂದಿದೆ ಅಂದ್ರೆ ಇಲ್ಲಿ ಟಂಗ್ಸ್ಟನ್ ಅಂತಕ್ಕಂಥದ್ದು ಅತಿ ಹೆಚ್ಚು ಕರಗುವ ಬಿಂದು ಹೊಂದಿರತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಈ ಕೆಳಗಿನ ಸ್ಥಳಗಳಲ್ಲಿ ಎಲ್ಲಿ ಪರಮಾಣು ಶಕ್ತಿ ಕೇಂದ್ರ ನೆಲೆಗೊಂಡಿಲ್ಲ ನೋಡಿ ಮೊದಲು ಪ್ರಶ್ನೆಯನ್ನು ಕೊನೆ ತನಕ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬೆಳೆಸ್ಕೊಳ್ಳಿ ಇತ್ತೀಚಿನ ಪರೀಕ್ಷೆಗಳು ಈ ರೀತಿ ಪ್ರಶ್ನೆಗಳು ಬಹಳ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಆದ್ದರಿಂದ ಸ್ವಲ್ಪ ಗಡಿಬಿಡಿ ಮಾಡಬೇಡಿ ಸ್ವಲ್ಪ ನಿಧಾನವಾಗಿ ಆ ಮೊದಲು ಪ್ರಶ್ನೆಯನ್ನು ಕೊನೆಯ ತನಕ ಓದ್ತಕ್ಕಂಥ ಒಂದು ಆ ವ್ಯವಸ್ಥೆಯನ್ನ ಬೆಳೆಸ್ಕೊಳ್ಳಿ ಇಲ್ಲಿ ಎಲ್ಲಿ ನೆಲಗೊಂಡಿಲ್ಲಪ್ಪಾ ಅಂದ್ರೆ ಆ ಸೂರತ್ನಲ್ಲಿ ನೆಲಗೊಂಡಿಲ್ಲ ಇಲ್ಲಿ ಕಲ್ಪಕಮ್ನಲ್ಲಿ ಕಂಡು ಬರ್ತಾ ಇನ್ನೋ ರಾವತ್ ಭಟ್ನಲ್ಲಿ ಕಂಡು ಬರ್ತಾ ಮತ್ತು ಆ ನರವರದಲ್ಲಿ ಕಂಡು ಬರ್ತಾ ಆದರೆ ಸೂರತ್ನಲ್ಲಿ ಕಂಡು ಬರುವುದಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಒಂದು ರಸಗೊಬ್ಬರವಾಗಿದೆಪ್ಪಾ ಅಂದ್ರೆ ಇಲ್ಲಿ ಸೂಪರ್ ಫಾಸ್ಫೇಟ್ ಅಂತಕ್ಕಂಥದ್ದು ಒಂದು ರಸಗೊಬ್ಬರ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅದೇ ರೀತಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನಾಲ್ಕನೇ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ಆ ಇದನ್ನು ಬಳಸಲಾಗಿತ್ತು ನೋಡಿ ನಾಲ್ಕನೇ ಪೀಳಿಗೆಯ ಒಂದು ಕಂಪ್ಯೂಟರ್ಗಳಲ್ಲಿ ಆ ಕೆಳಗಿನ ಯಾವುದನ್ನು ಬಳಕೆ ಮಾಡಲಾಗಿತ್ತು ಅಪ್ಪ ಇಲ್ಲಿ ಮೈಕ್ರೋ ಪ್ರೊಸೆಸರ್ ಅಂತಕ್ಕಂಥದ್ದು ನೋಡಿ ಸ್ನೇಹಿತರೆ ಕಂಪ್ಯೂಟರ್ ಬಗ್ಗೆ ಇತ್ತೀಚೆಗೆ ಸ್ವಲ್ಪ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾ ಇದ್ದೇನೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಟನ್ನು ಮಾಡಬೇಡಿ ನೆಕ್ಸ್ಟ್ ಅದೇ ರೀತಿ ಮೂವತ್ತನೆಯ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿ ಕಮೆಂಟ್ ಮಾಡೋದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಸ್ನೇಹಿತರೆ ಅಲ್ಲಿ ಪ್ರಚಲಿತ ಘಟನೆಗಳು ಒಂದು ಆ ಪಿ ಡಿ ಎಫ್ ಸಿಗ್ತಕ್ಕಂಥ ಇಲ್ಲಿ ಮೂವತ್ತನೆಯ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಹಗುರ ಲೋಹವಾಗಿದೆ ಅಂತಕ್ಕಂಥದನ್ನು ಕಮೆಂಟ್ ಮಾಡಿ ತಿಳಿಸ್ತೀರಾ ಅಂತ ತಿಳ್ಕೊಂಡು ವಿಡಿಯೋ ಲಿಂಕ್ ಮುಗಿಸ್ತಾ ಇದ್ದೇನೆ ಜಾ ಹಿಂದ್ ಜಾಯ್ ಕರ್ನಾಟಕ